ಕೇಂದ್ರ ಬಜೆಟ್ನಲ್ಲಿ ಬೆಳಗಾವಿಗೆ ಹೊಸ ರೈಲು ಹಳಿ ಹಂಚಿಕೆಗೆ ನೂತನವಾಗಿ ಬಜೆಟ್ ನೀಡಲಾಗಿದೆ. ಈ ವರ್ಷದ ಮಧ್ಯಂತರ ಬಜೆಟ್ ಘೋಷಿಸಿದ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 2024-25 ಸಾಲಿಗೆ ಹೊಸ ಬಜೆಟ್ ಘೋಷಣೆ ಮಾಡಿದ್ದಾರೆ. ಬೆಳಗಾವಿಯಿಂದ ಧಾರವಾಡಕ್ಕೆ ಸುಮಾರು 1 ಗಂಟೆಯಲ್ಲಿ ತಲುಪುವ ಗುರಿ ಹೊಂದಿರುವ ಬೆಳಗಾವಿ ಧಾರವಾಡ ವಯಾ ಕಿತ್ತೂರು ರೈಲು ಹಳಿ ಕಾಮಗಾರಿಗೆ ಬಜೆಟ್ ನೀಡಲಾಗಿದೆ. ಇದು ಸುಮಾರು 74 ಕಿಲೋಮೀಟರ್ ಇರಲಿದೆ ಅಂತ ಮಾಹಿತಿ ನೀಡಿದ್ದಾರೆ. ದೇಸೂರು ಬೆಳಗಾವಿ ಲೆವೆಲ್ ಕ್ರಾಸಿಂಗ್ ಬದಲಿಗೆ ಫ್ಲೈಓವರ್ ನಿರ್ಮಾಣಕ್ಕೆ ಕೂಡ ಸುಮಾರು 2.50 ಕೋಟಿ ಹಣ ಘೋಷಣೆ ಮಾಡಿದ್ದಾರೆ. ಇನ್ನು ಬೆಳಗಾವಿ ಹಾಗೂ ಏರ್ಪೋರ್ಟ್ಗೆ ಕನೆಕ್ಟ್ ಮಾಡುವ ಹೆದ್ದಾರಿಗೂ ಫ್ಲೈಓವರ್ ಬರಲಿದೆ ಅಂತ ಅವರು ಮಾಹಿತಿ ನೀಡಿದ್ದು, ಇದಕ್ಕಾಗಿ ಸುಮಾರು 10 ಕೋಟಿ ರೂಪಾಯಿ ಹಣವನ್ನ ಮಂಜೂರು ಮಾಡುತ್ತೇವೆ ಅಂತ ಮಾಹಿತಿ ನೀಡಿದ್ರು.